ನನ್ನ ಹೆಸರು ಮಹೇಶ್ವರಪ್ಪ ಅಂತೇಳಿ ನಾನು ಶಿಕಾರಿಪುರದಿಂದ ಬಂದಿದ್ದೀನಿ ಕೆನರಾ ಬ್ಯಾಂಕ್ ಈಸ್ಟ್ ಇಂಡಿಕೇಟ್ ಬ್ಯಾಂಕಲ್ಲಿ ವರ್ಕ್ ಮಾಡೋದು ಶಿಕಾರಿಪುರ ಬ್ರಾಂಚಲ್ಲಿ ಕಣ್ಣು ಮಂಜು ಮುಂದಾಯಿತು ಕಂಪ್ಯೂಟರ್ ಸರಿಯಾಗಿ ಅಕ್ಷರ ಕಾಣ್ತಾ ಇರಲಿಲ್ಲ ನನಗೆ ವರ್ಕ್ ಮಾಡೋದು ಭಾಳ ಕಷ್ಟ ಆಗಿತ್ತು ಚೆಕಪ್ ನಂತರ ನಾನು ಇಲ್ಲಿ ಆಪರೇಷನ್ ಮಾಡಿಸ್ಬೇಕು ಅಂದ್ರೆ ಇಲ್ಲಿ ಆಪರೇಷನ್ಗೆ ಬಂದೆ ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಅವರು ಬ್ಯಾಂಕಲ್ಲಿ ವರ್ಕ್ ಮಾಡ್ತಿದ್ರು ಸೊ ಅವ್ರದ್ದು ಕ್ಯಾಶಲ್ಲಿ ಎಷ್ಟು ಫೋರ್ ಇಯರ್ಸಿಂದ ಮಾಡಿ ಮಾಡಿ ಸಿಸ್ಟಮಲ್ಲಿ ಕಣ್ಣು ತುಂಬ ನೋವು ಬರ್ತಿತ್ತು ಅಂತ ಹೇಳಿದ್ರು ಎಂ ಜಿ ಅವರ ಹತ್ರ ನಾನು ಸಜೆಷನ್ ತಗೊಂಡೆ ಅವರು ಆಪ್ರೇಷನ್ ಮಾಡಬೇಕು ಅಂದ್ರೆ ಅದಕ್ಕೆ ಆಪ್ರೇಷನ್ಗೋಸ್ಕರ ನಾನು ಬಂದಿದ್ದೀನಿ ಒಮ್ಮೆ ಕ್ಯಾಟರಾಕ್ಟ್ ಪೇಷಂಟು ಒ ಪಿ ಡಿಯಲ್ಲಿ ವಾಕ್ ಇನ್ ಆದಮೇಲೆ ಅವರಿಗೆ ಒ ಪಿ ಡಿಯಲ್ಲಿ ಥರೋ ಎವಾಲ್ಯೂಯೇಷನ್ ಮಾಡ್ತೀವಿ ಥರೋ ಎವಾಲ್ಯೂಯೇಷನ್ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿದ್ರೆ ಫಸ್ಟು ವಿಜನ್ ಚೆಕ್ ಮಾಡುವಂಥದ್ದು ಆಮೇಲೆ ಕಣ್ಣಿನ ಪ್ರೆಷರ್ ಚೆಕ್ ಮಾಡುವಂಥದ್ದು ಆಮೇಲೆ ಸ್ಲಿಟ್ ಲ್ಯಾಂಪ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ ಸ್ಲಿಟ್ ಲ್ಯಾಂಪ್ ಎಕ್ಸಾಮಿನೇಷನ್ ಮಾಡಿದ್ಮೇಲೆ ಮತ್ತೆ ನಾವು ಡ್ರಾಫ್ಸ್ ಹಾಕಿ ಒಂದು ಅರ್ಧ ಗಂಟೆ ಕೂತ್ಕೊಳ್ಳಿಕ್ಕೆ ಹೇಳ್ತೀವಿ ಅದಕ್ಕೆ ನಾವು ಡೈರೆಕ್ಟೆಡ್ ಫಂಡಸ್ ಎಕ್ಸಾಮಿನೇಷನ್ ಅಂತ ಹೇಳ್ತೀವಿ ಡೈರೆಕ್ಟೆಡ್ ಫಂಡಸ್ ಎಕ್ಸಾಮಿನೇಷನ್ ಅಂದರೆ ನಾವು ರೆಟಿನಾವನ್ನು ನೋಡುವಂಥದ್ದು ರೆಟಿನಾದ್ದು ಏನಾದರೂ ಸಮಸ್ಯೆ ನರದೋಷ ಏನಾದರೂ ಇದ್ದರೆ ಅದನ್ನು ಎವಾಲ್ಯೂಯೇಷನ್ ಮಾಡಲಿಕ್ಕೆ ನಾವು ಫಂಡಸ್ ಎಕ್ಸಾಮಿನೇಷನ್ ಮಾಡುವಂಥದ್ದು ಅದಾದಮೇಲೆ ನಾವು ಕ್ಯಾಟರಾಕ್ಟ್ ಅಂತೇಳಿ ಕನ್ಫರ್ಮ್ ಆದಮೇಲೆ ಪೇಷಂಟ್ಗೆ ನಾವು ಅದಕ್ಕೆ ಕ್ಯಾಟರಾಕ್ಟ್ಗೆ ಐವಲ್ ಪವರ್ ಕ್ಯಾಲ್ಕುಲೇಷನ್ ಅಂತ ಮಾಡ್ತೀವಿ ಐವಲ್ ಪವರ್ ಕ್ಯಾಲ್ಕುಲೇಷನ್ ಅಂತ ಹೇಳಿದ್ರೆ ಕಣ್ಣಿಗೆ ಎಷ್ಟು ಪವರು ಲೆನ್ಸ್ ಹಾಕುವಂಥದ್ದು ಅಂತ ಹೇಳಿ ವಾಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಆದರ್ಶ ಸೂಪರ್ ಸ್ಪೆಷಾಲಿಟಿ ಐ ಹಾಸ್ಪಿಟಲ್ ಇಲ್ಲೇನಂತ ಹೇಳಿದ್ರೆ ವಿ ಹ್ಯಾವ್ ಅ ವರ್ಲ್ಡ್ ಕ್ಲಾಸ್ ಆಪರೇಷನ್ ಥಿಯೇಟರ್ ಇದಕ್ಕೆ ನಾವು ಮಾಡ್ಯುಲರ್ ಥಿಯೇಟರ್ ಅಂತ ಹೇಳ್ತೀವಿ ಮಾಡ್ಯುಲರ್ ಥಿಯೇಟರಲ್ಲಿ ಏನಾಗಿರುತ್ತೆ ಯಾವ ರೀತಿ ಕೆಮ್ ಫಂಕ್ಷನಿಂಗ್ ಆಗುತ್ತೆ ಅಂತ ಹೇಳಿದ್ರೆ ದಿಸ್ ಈಸ್ ಕಾಲ್ಡ್ ಆಸ್ ಹೆಪಾ ಫಿಲ್ಟರ್ ಹೆಪಾ ಫಿಲ್ಟರ್ಲ್ಲಿ ಏನಾಗುತ್ತೆ ಅಂತಂದರೆ ಇಟ್ ಹ್ಯಾಸ್ ಅ ಮೈಕ್ರೋ ಫಿಲ್ಟ್ರೇಷನ್ ಆಫ್ ದಿ ಏರ್ ಅದಕ್ಕೆ ನಾವು ಮೈಕ್ರೋ ಫಿಲ್ಟ್ರೇಷನ್ ಆಫ್ ದಿ ಏರ್ ಅಂತ ಹೇಳಿದ್ರೆ ಮೈಕ್ರೋ ಪಾರ್ಟಿಕಲಲ್ಲೂ ಸಹ ಏರ್ ಫಿಲ್ಟರ್ ಆಗುತ್ತೆ ಇಟ್ ಫಿಲ್ಟರ್ಸ್ ವೈರಸಸ್ ಆಗಲಿ ಇರ್ಬೋದು ಇಲ್ಲ ಬ್ಯಾಕ್ಟೀರಿಯಾ ಇರ್ಬೋದು ಸೊ ಈ ರೀತಿಯಾಗಿ ಫಿಲ್ಟರ್ ಮಾಡುವಂಥ ಏರು ಸೊ ಇದು ಇಟ್ ಮೇಂಟೈನ್ಸ್ ಎ ಪಾಸಿಟಿವ್ ಪ್ರೆಷರ್ ಥಿಯೇಟರ್ ಪಾಸಿಟಿವ್ ಪ್ರೆಷರ್ ಥಿಯೇಟರ್ ಅಂತ ಹೇಳಿದ್ರೆ ದ ಪ್ರೆಷರ್ ಇನ್ಸೈಡ್ ದ ಥಿಯೇಟರ್ ಅಂತ ಹೇಳಿದ್ರೆ ಪ್ರೆಷರ್ ಏನು ಮೇಂಟೈನ್ ಆಗುವಂಥದ್ದು ಇನ್ಸೈಡ್ ಥಿಯೇಟ್ರಲ್ಲಿ ಅದನ್ನು ನಾವು ಔಟ್ಸೈಡ್ ಕಂಪೇರ್ ಮಾಡಿದರೆ ಇಲ್ಲಿ ಪ್ರೆಷರ್ ತುಂಬ ಜಾಸ್ತಿ ಆಗಿರುತ್ತೆ ಅದಕ್ಕೆ ನಾವು ಯುನಿಡೈರೆಕ್ಷನಲ್ ಫ್ಲೋ ಅಂತ ಹೇಳ್ತೀವಿ ಯುನಿಡೈರೆಕ್ಷನಲ್ ಫ್ಲೋ ಅಂತ ಹೇಳಿದರೆ ಪ್ರೆಷರು ಏರು ಇಲ್ಲಿಂದ ಮತ್ತೆ ಹೊರಗಡೆ ಹೋಗುವಂಥದ್ದು ಹೊರಗಡೆಯಿಂದ ಏರು ಒಳಗಡೆ ಬರಲ್ಲ ಇದಕ್ಕೆ ನಾವು ಯುನಿಡೈರೆಕ್ಷನಲ್ ಫ್ಲೋ ಅಂತ ಹೇಳ್ತೀವಿ ಸೊ ಈಗ ಬಾಗಿಲನ್ನು ಎಕ್ಸ್ಟೆಂಟಲ್ಲಿ ಓಪನ್ ಮಾಡಿದಾಗ ಏರು ಒಳಗಡೆಯಿಂದ ಹೊರಗಡೆ ಹೋಗುತ್ತೆ ಅವಾಗ ಏನಾಗುತ್ತೆ ಅಂದರೆ ಹೊರಗಡೆಯಿಂದ ಏರು ಒಳಗಡೆ ಬರಲ್ಲ ಯಾಕಂತ ಹೇಳಿದ್ರೆ ಅದು ಕಂಟಾಮಿನೇಟೆಡ್ ಏರ್ ಹೊರಗಡೆ ಇರುವಂಥ ಏರ್ ಇರುತ್ತಲ್ಲ ಅದು ಸ್ಟೆರೈಲ್ ಆಗಿರೋದಿಲ್ಲ ಸೊ ಹೀಗಾಗಿ ನಾವು ಆ ಏರ್ನ ಸ್ಟೆರೈಲ್ ಏರ್ನ ಮೇಂಟೈನ್ ಮಾಡಲಿಕ್ಕೆ ಒಳಗಡೆ ನಾವು ಪಾಸಿಟಿವ್ ಪ್ರೆಷರ್ ಥಿಯೇಟರ್ ಅಂತ ಹೇಳ್ತೀವಿ ಸೊ ದಿಸ್ ಈಸ್ ಅ ಯುನಿಕ್ ಆಫ್ ದಿಸ್ ಆದರ್ಶ ಸೂಪರ್ ಸ್ಪೆಷಾಲಿಟಿ ಹೈ ಹಾಸ್ಪಿಟಲ್ ಸರ್ಜರಿ ಮಾಡೋದು ನನಗೆ ಏನು ಅನಿಸ್ತಿಲ್ಲ ಅಯ್ಯ ಸರ್ಜರಿ ಮಾಡಿದ್ದೇ ನನಗೆ ಗೊತ್ತಾಗಿಲ್ಲ ಯಾವುದೇ ಪೇನ್ ಇಲ್ಲ ಏನಿಲ್ಲ ಸರ್ಜರಿ ಭಾಳ ಕ್ಲೀನಾಗಿದೆ ಯಾವ ತೊಂದರೆನೂ ಇಲ್ಲ ಈಗ ಆರಾಮಿದೆ ಅಂದರೆ 5 ನಿಮಿಷಲ್ಲ ಆಯಿತು ಸರ್ಜರಿ ನನಗಂತೂ ಇಲ್ಲಿ ಭಾಳ ಖುಷಿ ಆಯಿತು ಯಾರಾದರೂ ಬೇಕಾ ಬಂದು ಇಲ್ಲಿ ಆಪ್ರೇಷನ್ ಮಾಡಿಸ್ಕೋಬೋದು ಒಳ್ಳೊಳ್ಳೆ ಮಿಷಿನ್ಸ್ ಎಲ್ಲ ಹಾಕಿದ್ದಾರೆ ಕಾಸ್ಟ್ಲಿ ಮಿಷಿನ್ಸ್ ಎಲ್ಲ ಹಾಕಿದ್ದಾರೆ ಹಾಸ್ಪಿಟಲ್ ಚೆನ್ನಾಗಿದೆ ಡಾಕ್ಟ್ರ್ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾಯಿದ್ದಾರೆ ಸಿಬ್ಬಂದಿ ಕೂಡ ಒಳ್ಳೆ ಚೆನ್ನಾಗಿ ಕೋಆಪರೇಟಿವ್ ಮಾಡ್ತಿದ್ದಾರೆ